ಸಚಿವ ಆರ್ ಅಶೋಕ್ ಅವರಿಗೆ ಚೀಮಾರಿ ಹಾಕಿದ ಬಿಜೆಪಿ ಸದಸ್ಯರು, ಪ್ರಶ್ನೆ ಕೇಳಿದವರಿಗೆ ನಿಸ್ಸಹಾಯಕರಾಗಿ ಆಡು ಆಡಿದ ಸಚಿವರು. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಕೈ ತಪ್ಪಿದ್ದಕ್ಕೆ ಬಿಜೆಪಿ ಸದಸ್ಯರು ಅಸಮಾಧಾನಗೊಂಡಿದ್ದಾರೆ. ಉಪಮೇಯರ್ ಸ್ಥಾನ ಕೊಡ್ತೀನಿ ಅಂದಿದ್ರಿ, ನಮ್ಗೆಲ್ಲ ಒಂದು ಒಳ್ಳೆ ಸ್ಥಾನ ಕಲ್ಪಿಸ್ತೀವಿ ಅಂದಿದ್ರಿ, ಆದ್ರೆ ಬೇಕು ಅಂತಾನೆ ಕೈ ಕೊಟ್ರಿ. ನೀವು ಪ್ರಯತ್ನ ಪಟ್ಟಿದ್ರೆ ನಮ್ಗೆಲ್ಲರಿಗೂ ಒಳ್ಳೆ ಸ್ಥಾನ ಸಿಕ್ತಿತ್ತು ಅಂತ ಬಿಜೆಪಿ ಸದಸ್ಯರು ಆರ್ ಅಶೋಕರಿಗೆ ಪ್ರಶ್ನೆ ಕೇಳಿದ್ದಾರೆ. ಆದ್ರೆ ಆರ್ ಅಶೋಕರು ಪಕ್ಷದ ಹಿರಿಯ ನಾಯಕರ ಮಾತಿನಂತೆನೆ ನಡ್ಕೊಳ್ಬೇಕಾಯ್ತು, ಹಾಗೆ ಹೀಗೆ ಅಂತ ಸಬೂಬ್ ಕೊಡಕ್ ಹೋಗಿದ್ದಾರೆ. ನೀವು ಕೊಟ್ಟ ಮಾತನ್ನ ಯಾಕೆ ಉಳಿಸ್ಕೊಳ್ಳಿಲ್ಲ? ನಿಮ್ಮ ಕೆಲಸ ಆಗ್ಬೇಕು ಅಂದ್ರೆ ನಮ್ಮ ಮನೆ ಬಾಕ್ಲು ಬಂದಿರಿ. ನಾವೆಲ್ಲ ನಿಲ್ದೇ ಇದ್ರೆ ನೀವು ಎಲೆಕ್ಷನ್ ಗೆಲ್ತಿದ್ರ? ನೀವು ಈ ಸ್ಥಾನದಲ್ಲಿ ಇರಕ್ ಸಾಧ್ಯ ಇತ್ತಾ? ಸಚಿವರಾಗಕ್ ಸಾಧ್ಯ ಇತ್ತಾ ಅಂತ ಬಿಜೆಪಿ ನಾಯಕರುಗಳು ತರಾಟೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಆರ್ ಅಶೋಕ್ ಅವರು, ಆ ಕರ್ಣನಂತೆ ನೀದಾನಿಯಾದೆ ಅಂತ ವಿಷ್ಣುವರ್ಧನ್ ಅವರ ಕರ್ಣ ಫಿಲಂ ಹಾಡ್ನ ರಾಗವಾಗಿ ಸೃಷ್ಟಾವ್ಯವಾಗಿ ಹೇಳಕ್ ಶುರು ಮಾಡಿದ್ದಾರೆ. ಬೆಕ್ಕಕ್ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನಂಗೆ ನಮ್ಮ ಕಷ್ಟ ನಿಮ್ಮ ಹತ್ರ ಹೇಳಿದ್ರೆ ನೀವು ಆಡಳಿತ ಕೂತಿದ್ರ? ನೀವು ಕರ್ಣನೂ ಅಲ್ಲ, ಯಾವ್ದೇ ರೀತಿ ದಾನನೂ ಮಾಡಿಲ್ಲ. ನಿಮ್ಮ ಮಾತನ್ನ ಕೇಳಿ ನಾವೆಲ್ಲರೂ ಕೆಟ್ವಿ ಅಂತ ಆರ್ ಅಶೋಕ್ ಅವರಿಗೆ ಬಿಜೆಪಿ ಸದಸ್ಯರು ಚೀಮಾರಿ ಹಾಕಿದ್ದಾರೆ. ಇಂಥ ಸೀರಿಯಸ್ ಸಂದರ್ಭದಲ್ಲೂ ಕೂಡ ಹಾಡೇಳಿ ಸಚಿವ ಆರ್ ಅಶೋಕ್ ಅವರು ತಾವೇ ಪೇಚಿಗೆ ಸಿಲುಕಿದ್ರು ಅನ್ನೋ ಮಾಹಿತಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ತಮ್ಮ ಕೆಲಸ ಆಗ್ಬೇಕಾದ್ರೆ ಸಚಿವರುಗಳು ತಮ್ಮ ಬೆಂಬಲಿಗರಿಗೆ ಬೇಕಾದಂತ ವಚನ ಕೊಡ್ತಾರೆ. ನಿಮ್ಗೆಲ್ಲ ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತಾರೆ. ಅವ್ರ ಕೆಲಸ ಎಲ್ಲ ಮುಗಿದ ಮೇಲೆ ನಿರ್ಲಕ್ಷ್ಯವಾಗಿ ಆಡಳ್ತಾರೆ. ತಮ್ಗೆ ಅಧಿಕಾರ ಸಿಕ್ಲಿಲ್ಲ ಅಂದ್ರೆ ಎಲ್ಲಾರನ್ನೂ ಕಟ್ಕೊಂಡು ನಾನ್ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಕುಣಿದಾಡೋ ಅಂತ ನಾಯಕರುಗಳು ಅದೇ ತಮ್ಮ ಬೆಂಬಲಿಗರನ್ನ ಮೇಲೆತ್ತಕ್ಕೆ ಯಾಕೆ ಪ್ರಯತ್ನ ಪಡಲ್ಲ ಅಂತ ಜನಗಳ ಪ್ರಶ್ನೆ ಕೇಳ್ತಾ ಇದಾರೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಸಚಿವ ಆರ್ ಅಶೋಕ್ ಅವರಿಗೆ ಚೀಮಾರಿ ಹಾಕಿದ ಬಿಜೆಪಿ ಸದಸ್ಯರು, ಪ್ರಶ್ನೆ ಕೇಳಿದವರಿಗೆ ನಿಸ್ಸಹಾಯಕರಾಗಿ ಆಡು ಆಡಿದ ಸಚಿವರು.